ಈಗ ನೋಡು 10 ಕಿಲೋ ಅಕ್ಕಿ ಕೊಟ್ಟು ಒಂದಿಷ್ಟು ಏನೋ ಕೊಟ್ಟು ಸಮಾಧಾನ ಮಾಡಿಬಿಟ್ರೆ ಮುಗಿದು ಬಿಡುತ್ತದೆ ಅಂತ ಒಂದು ಸಾಮಾನ್ಯವಾಗಿ ಸರ್ಕಾರಗಳು ಅಭಿಪ್ರಾಯ ಆಗಲಿಕ್ಕೆ ಇತ್ತೀಚೆಗೆ. ಯಾವಾಗ ಕೇಜ್ರಿವಾಲ್ ಗ್ಯಾರಂಟಿಗಳು ಶುರು ಮಾಡಿದ್ರು, ಆದಮೇಲೆ ಕಾಂಗ್ರೆಸ್ಗೆ ಇವತ್ತು ಬಂದಿದ್ರು, ನಿಧಾನಕ್ಕೆ ಬಿ ಜೆ ಪಿಯವ್ರು ನಾವು ಗ್ಯಾರಂಟಿ ಕೊಡ್ತೀವಿ ಶುರು ಮಾಡಿದ್ದಾರೆ. ಆದರೆ ಇದೆಲ್ಲ ಶಾಶ್ವತ ಪರಿಹಾರ ಅಲ್ಲ, ಇದು ತಾತ್ಕಾಲಿಕ ಅಷ್ಟೇ. ಹಂಗೆ ಈ ನೆರೆ ಹಾವಳಿ ಸಹಿತ ತಾತ್ಕಾಲಿಕ, ಹೊಳೆ ಬರ್ತದೆ ಆ ಸಂದರ್ಭದಲ್ಲಿ ಎಲ್ಲರೂ ವಿಚಾರ ಮಾಡ್ತಾರೆ. ನಾನು ಈಗಾಗಲೇ ಮೇಲಿನ ಹೇಳ್ತಾ ಇರ್ತೀನಿ ತಮಗೆ, ಏನಪ್ಪ ಅಂದ್ರೆ ಸ್ಮಶಾನ ವೈರಾಗ್ಯ ಅಂತ. ಸ್ಮಶಾನದ ಇದ್ದಾಗ ನಮಗೆ ಏನೂ ಬೇಡಪ್ಪ, ನಾವು ಮುಗೀತು ಅಂತ ಹೇಳ್ತೀವಿ. ಹೊರಗೆ ಬಂದ ತಕ್ಷಣ ಆ ಬಡ್ಡಿ ರೊಕ್ಕ ಕೊಟ್ಟಿಲ್ಲ ನೋಡಪ್ಪ ಅಂತ ಹೇಳ್ತಿರ್ತೀವಿ. ಅಂದರೆ ಇದರ ಅರ್ಥ ಇಷ್ಟ, ಹೊಳೆ ಬಂದಾಗ ನಾವು ವಿಚಾರ ಮಾಡೋಕ್ಕಿಂತಲೂ, ಪ್ರವಾಹ ಬಂದಾಗ ನಾವು ವಿಚಾರ ಮಾಡೋಕ್ಕಿಂತಲೂ, ಅದಕ್ಕೆ ಪೂರ್ವದಲ್ಲಿ ಏನು ಮಾಡಬೇಕಾಗಿದೆಪ್ಪ ಅದು. ಇದು ಗೋಕಕ್ಕಂದು ಮೆನ್ನಲ್ಲಿ ಬಂದೇ ಬರ್ತದೆ. ಏನು ಈ ಒಂದು ದನದ ಪೇಟೆ ಆಗಿರ್ಬೋದು, ಹಳೆ ದನದ ಪೇಟೆ, ಅದ್ರ ಜೊತೆಗೆ ಅಲ್ಲಿ ದಾಳಿಂಬ್ರಿ ತೋಟ, ಇನ್ನುಳಿದ ಕಡೆ ಏರಿಯಾದಲ್ಲೇ ಬೋಜಗಾರು ಮಣಿಯಲ್ಲೇ ಮುಂದೆ ಉಪ್ಪಾರು ಮಣಿಯಲ್ಲಿ ಹಂಗೆ ನೀರು ಇನ್ನೂ ಸ್ವಚ್ಛದ ಮುಂದೆ ಬರ್ತದೆ. 2019 ಜೈನ ಉಳಿತಾನ ನೀರು ಬಂದಿತ್ತು, ಇಡೀ ಊರನ್ನು ಸುತ್ತುವರಿಯುವಂಥದ್ದಿತ್ತು. ಈ ಒಂದು ಇನ್ನುಳಿದ ಏನಪ್ಪ ಅಂತಂದರೆ ಈ ಬಾಂಬೆ ಚಾಳ ಕಡೆನೂ ನೀರು ಬಂದಿತ್ತು. ಅಂದರೆ ಇಡೀ ಗೋಕಾಕನ ಆವರಿಸುವಂಥ ಒಂದು ಪರಿಸ್ಥಿತಿ ಬಂತು. ಅದೇ ರೀತಿ ಮುಂದಿನ ಹಳ್ಳಿಗಳಿಗೂ ಸಹಿತ, ಅದರಲ್ಲೂ ಮುಖ್ಯವಾಗಿ ಇಲ್ಲಿ ಬರುತ್ತಿರುವಂಥ ಅಡಿಬಿಟ್ಟೆ ಆಗಿರ್ಬೋದು, ಮುಂದೆ ವಡೆರಟ್ಟೆ ಆಗಿರ್ಬೋದು, ಹುಣಸಾಳ ಆಗಿರ್ಬೋದು, ಉದ್ಗಟ್ಟೆ ಆಗಿರ್ಬೋದು, ನೆಲನಟ್ಟೆ ಆಗಿರ್ಬೋದು, ಇನ್ನೊಂದು ಮೆಳವಂಕಿ ಆಗಿರ್ಬೋದು, ಇವೆಲ್ಲವೂ ವಿಶೇಷ. ಸುಣದೂಳಿ, ಮಸೂಪಿ, ಮಸೂಪಿದಂತೆ ಈಗ ನಿಮ್ಗೆ 2019 ನೋಡಿದಾಗ ಯಾವ ರೀತಿ ಬಂದಿತ್ತು ಅಂದರೆ ಇಡೀ ಊರಿಗೂರ ತೊಂದರೆಯನ್ನು ಅನುಭವಿಸಿತ್ತು. ಎಲ್ಲ ಒಂದು ಅಂತ ಅಲ್ಲ, ಇಂಥವು ಸಿಗಡಿ ಇವೆಲ್ಲ ಊರುಗಳು ನೀರಿನ ಹಾವಳಿ ಅಂದಾಗ ಏನಪ್ಪ ಅಂತಂದ್ರೆ ಒದ್ದಾಡಿ ಹೋಗಿದ್ದು, ಅನೇಕ ಊರು ಬಿಟ್ಟು ಹೋಗುವಂಥದ್ದು. ಯಾಕಂದರೆ ಹೊಳೆ ಬರಲಿಕ್ಕೆ ಇತ್ತಪ್ಪ ಅಂದ್ರೆ ಏನು ತೋಬೇಕು, ಏನು ಬಿಡಬೇಕು, ಎಲ್ಲಿ ಇಡಬೇಕು, ಯಾರಿಗೂ ಗೊತ್ತಾಗೋದಿಲ್ಲ. ಅದು ಇವತ್ತು ಸಹಿತ ಇನ್ನೊಂದು ನಿಮಗೆ ಗಮನಾರ್ಹವಾದ ವಿಷಯ ಹೇಳಬೇಕಪ್ಪ ಅಂತಂದ್ರೆ 2019 ಏನೊಂದು ತಾತ್ಕಾಲಿಕ ಪರಿಹಾರ ಕೊಟ್ಟಿತ್ತಲ್ಲ ರೈತರಿಗೆ, ಅಲ್ಲಿ ವಾಸವಾಗಿರುವಂಥ ಜನರಿಗೆ, ಲಾಸ್ ಆದಂಥ ಜನರಿಗೆ, ಆ ಪರಿಹಾರ ಇನ್ನೂ ಭಾಳಷ್ಟು ಜನರಿಗೆ ಮುಟ್ಟಿಲ್ಲ ಅನ್ನೋ ಆರೋಪಗಳು ಸಹಿತ ಕೇಳಿ ಬರ್ತಾ ಇದ್ದವು. ಅನೇಕ ರೈತರಲ್ಲೆಲ್ಲ ಮಾತಾಡ್ತಾ ಇರ್ತಾರೆ, ಅಲ್ಲಿ ವಾಸಿಗಳು ಮಾತಾಡ್ತಾ ಇರ್ತಾರೆ, ಇನ್ನೂ ಬಂದಿಲ್ಲರಿ ಅಂತಾರೆ. ಅಂದ್ರೆ ಆಗ ಬಂದಾಗ ಒಂದು ಸ್ವಲ್ಪ ಏನೋ ಕಾಂಬಳಿಯೋ, ಚಾದರೋ, ಕೌದೋ ಏನೋ ಕೊಟ್ಟು ಸಮಾಧಾನ ಮಾಡಿ ಅವ್ರನ್ನ ಒಂದಿಷ್ಟು ಏನೋ ನಾವು ಒಂದು ಪರಿಹಾರ ಕೊಟ್ಟರೆ ಈ ಪರಿಹಾರ ಶಾಶ್ವತ ಅಲ್ಲ ಅನ್ನೋದು ಅಷ್ಟೋ ಸತ್ಯದ. ಅದಕ್ಕಾಗಿ ಈ ಎಲ್ಲ ಏರಿಯಾದಲ್ಲಿ ನಾನು ಹೇಳ್ತೀನಿ, ಈಗಾಗಲೇ ಇವೆಲ್ಲ ಹಳ್ಳಿಗಳಾಗಿರ್ಬೋದು, ಗೋಕಾಕ್ ಆಗಿರ್ಬೋದು, ಇನ್ನುಳಿದೆಲ್ಲ ಕಡೆ ಇಲ್ಲಿಯೇ ಏನು ನದಿ ದಂಡಿ ಮೇಲೆ ಜನ ವಾಸ ಮಾಡ್ತಾರಲ್ಲ, ಈ ಅಡಿಬಟ್ಟಿ ಮತ್ತು ಮೆಳವಂಗಿ ನಮ್ಮ ಎಂದು ನೋಡ್ತಾ ಇರ್ತೀವಿ. ಆ ಜನರಿಗೆ ಇನ್ನೊಂದು ಎತ್ತರ ಸ್ಥಾನಕ್ಕೆ ಯಾಕೆ ಒಂದು ಹಳ್ಳಿಯನ್ನು ಶಿಫ್ಟ್ ಮಾಡಬಾರ್ದು ಅಂತ, ಶಿಫ್ಟ್ ಮಾಡಿ ಶಾಶ್ವತ ಪರಿಹಾರ ಯಾಕೆ ಕೊಡಬಾರ್ದು. ಈಗ ಬಾಗಲಗುಡಿಯಲ್ಲಿ ನೋಡ್ರಿ, ತಾ ಹಿನ್ನೀರು ಬರ್ತದೆ ಅಂತೇಳಿ ಒಂದು ಅನುಕೂಲ ಮಾಡಿಕೊಟ್ರು, ನವನಗರ ಬೆಳೀತು, ಅಲ್ಲಿ ಎಷ್ಟೋ ಪ್ರಮಾಣದ ಹೊಡೆದುಕೊಳ್ಳಿ ಬೀಳುವಂಥದ್ದು ನೋವುಗಳು, ತೊಂದರೆಗಳು ಅನುಭವಿಸೋದು ಕಡಿಮೆ ಆಯಿತು. ಹಿಂಗೆ ಇಲ್ಲೂ ಸಹಿತೀವಿ ಎಲ್ಲ ಭಾಗದಲ್ಲಿ. ಘಟಪ್ರಭ ಎಲ್ಲಿ ಬರ್ತದೆ, ಮಾ ಹಿರಣ್ಯಕೇಶಿ, ಹಿರಣ್ಯಕೇಶಿಯಿಂದಾಗಿ ಅಲ್ಲಿ ಸಂಕೇಶ್ವರದಲ್ಲಿ ಮೇಲಿಂದೆಲ್ಲ ನೀರು ಬರ್ತಿರ್ತದೆ. ಅಲ್ಲೇ ಯಾವುದಪ್ಪ ಅಂತಂದ್ರೆ ವಿಶೇಷವಾಗಿ ಈ ಸಂಕೇಶ್ವರದಲ್ಲಿ ಈ ನದಿ ಮಠ ಅಂತ ಬರ್ತದೆ ಏರಿಯಾ, ಅಥವಾ ಶಂಕರಲಿಂಗ ದೇವಾಲಯ ಬರ್ತದೆ. ಈ ಒಂದು ಏರಿಯಾದಲ್ಲೇ ವಿಶೇಷವಾಗಿ ಏನಪ್ಪ ಅಂತಂದ್ರೆ ನೀರು ಬರ್ತಿರ್ತದೆ, ಮಠಗಲ್ಲಿ ಮತ್ತು ನದಿಗಲ್ಲಿ ಅಂತ ಹೆಸರುಗಳಿದ್ದೆ ಅವರಿಗೆ. ಅಲ್ಲಿ ಸಹ ನೀರು ಏಕಾಗಿ ಮೇಲೆ ಬರ್ತದೆ. ಇಂಥವು ಕೆಲವೊಂದು ಏರಿಯಾಗಳಲ್ಲಿ ನೀರು ಇಳಿಕಲಿಗೆ ಸಹಜವಾಗಿ ಹರಿದು ಬರ್ತಿರ್ತದೆ. ಅಂಥ ಏರಿಯಾದಲ್ಲೇ ಅಲ್ಲಿ ಜನರನ್ನು ಅಲ್ಲಿ ಬೆಳೆಸಿ ಮತ್ತೊಂದವ್ರಿಗೆ ಎತ್ತರದ ಸ್ಥಾನದಲ್ಲಿ ಯಾಕೆ ನಾವು ಸ್ಥಳಗಳನ್ನು ಅವಕಾಶ ಮಾಡಿಕೊಡಬಾರದು ಅಂತ. ಯಾಕಂದರೆ ಈಗಾಗಲೇ ಗೋಕಾದ ಈ ಏರಿಯಾಗಳ ಈಗ ನಾನು ಹೇಳಿದಲ್ಲಿ ನಿಮಗೆ ಈ ಕುಂಬಾರೋಣಿ ಆಗಿರ್ಬೋದು, ಆನಂತರ ನಮ್ಮ ಏನಪ್ಪ ಅಂತಂದರೆ ದಾಳಂಬರಿ ತೋಟ ಆಗಿರ್ಬೋದು, ಅಥವಾ ಹಳೆ ದನದ ಒಂದು ಪೇಟೆ ಆಗಿರ್ಬೋದು, ಈ ಎಲ್ಲ ಸುತ್ತಮುತ್ತ ಇಳಿಕಲಿರೋದ್ರಿಂದ ನೀರು ಏಕಾಗಿ ಬಂದ ತಕ್ಷಣ ಮುಳುಗಿ ಹೋಗುವಂಥ ಸಾಧ್ಯತೆಗಳು ಇರ್ತಾವೆ. ಅವರೆಲ್ಲ ಒಂದು ಮತ್ತೊಂದು ಶಿಫ್ಟ್ ಮಾಡಿ ಶಾಶ್ವತವಾಗಿ ಅವ್ರಿಗೆ ಬದುಕು ಮಾಡೋ ಕಟ್ಟುವಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಶಾಸಕರು ಮಾಡಬೇಕಾಗಿದೆ. ಅದನ್ನು ಮಾಡೋದವ್ರ ಕರ್ತವ್ಯನೂ ಹೌದು. ಅದೇ ರೀತಿ ಈ ಒಂದು ಈ ಹೊಸ ತಾಲೂಕಾಗಿ ನಿರ್ಮಾಣ ಅಂತ ಮುರುಳಿಗೆಯಲ್ಲೂ ಸಹಿತ ಇವೆಲ್ಲ ಹಳ್ಳಿಗಳೆಲ್ಲ ಬರ್ತಾವೆ. ಮಸುಗುಪ್ಪಿ, ಸುಣದೊಳ್ಳಿ, ಉದ್ಗಟ್ಟಿ, ಹುಣಸಾಳ, ಒಡರಟ್ಟಿ, ಎಷ್ಟು ನದಿ ಅವೆಲ್ಲ ಇವೇನು ನದಿ ದಂಡಿ ಮೇಲೆ ಇದ್ದಾವೆ. ಇವುಗಳಿಗೆಲ್ಲರಿಗೂ ಶಾಶ್ವತ ಪರಿಹಾರ ಹುಡುಕಬೇಕಾಗಿದೆ. ಅದೇ ಮೊದಲ ತಾಲೂಕಿನ ಏನೋ ಪರಿಹಾರ ಹುಡ್ಕೊಂಡಿದ್ದಾರೆ. ಮಲ್ಲಾಪುರ ಅನ್ನುವಂಥದ್ದು, ಅಕ್ಕಿ ಮರಡಿ ಅನ್ನೋಲೆ, ಇಲ್ಲಿ ಸ್ವಲ್ಪ ಮಿರಜಿ ಅನ್ನೋಲೆ ಪುನರ್ವಸತಿ ಕೆಲಸಗಳನ್ನ ಮಾಡಿ ಅಲ್ಲಿ ಜನರಿಗೆ ನೀರು ತೊಂದರೆ ಆಗಂತ ಒಂದು ಎತ್ತರ ಪ್ರದೇಶಕ್ಕೆ ಓದಿದ್ದಾರೆ. ಇಲ್ಲೂ ಸಹಿತ ಇಲ್ಲಿ ಶಾಸಕರು ಸಹಿತ ಈ ಗೋಕಾಕದ ಬಗ್ಗೆ ಅದು ಹಿಂದೆ ಅಂತ ಇನ್ನೂ ಈಗ ಹೇಳಿದ್ದಲ್ಲಿ ನಿಮಗೆ ಸಂಕೇಶ್ವರದಂತೆ ವಿಶೇಷವಾಗಿ ಎಮ್ ಕೆ ಮಟ್ಟಿಗೆ ಬರ್ತದೆ ಅಂತ ಅವರು ಅಲ್ಲೇ ಮುಂದೆ ಇದೇ ಕಾಲಕ್ಕೆ ಇಲ್ಲೇ ಅವರುಗಳು ಹುಕ್ಕಿರಿ ಥರದ ಬರ್ತದೆ, ಅವರುಗಳಲ್ಲಿ ಬರ್ತದೆ ಅರಳಿಮಟ್ಟಿ, ಅದು ಇಲ್ಲೇ ಏನಪ್ಪ ಮುಧೋಳ ತಾಲೂಕದಲ್ಲಿ ಬರ್ತದೆ, ಇವೆಲ್ಲ ಸುಣದೂಳಿ ಇವೆಲ್ಲ ಕಡೆನೂ ಸ್ವಲ್ಪ ಎತ್ತರದ ಪ್ರದೇಶಗಳಿಗೆ ಇವುಗಳು ಹಾಕುವಂಥ ಪ್ರಯತ್ನವನ್ನು ಇಲ್ಲಿ ಶಾಸಕರು ಮತ್ತು ಇಲ್ಲಿಯ ನೀರಾವರಿ ತಜ್ಞರು ವಿಚಾರ ಮಾಡಿ ಈ ನೆರೆ ಹಾವಳಿಯಿಂದ ಮೊದಲು ಸುರಕ್ಷಿತ ಜಾಗಕ್ಕೆ ಅವ್ರನ್ನೆಲ್ಲರನ್ನು ಕಳಿಸುವಂಥ ಒಂದು ಪುನರ್ವಸತಿ ಕೆಲಸ ಆಗಬೇಕಾಗಿದೆ. ಇದು ಆಗುವುದು ಎಲ್ಲರೂ ಕೂಡ ಒಕ್ಕಟ್ಟಿನಿಂದ ಮಾಡಿದ್ರೆ ಆಗ್ತದೆ, ಮತ್ತು ಜನರು ಸಹಿತ ತಮ್ಮ ನಿಜವಾದ
ಏನಪ್ಪ ಬೇಡಿಕೆಗಳು ಜನರ ಮುಂದೆ ಇದು ಸರ್ಕಾರ ಮುಂದೆ ಇರಬೇಕಾಗ್ತದೆ. ಯಾಕೆಂದರೆ ಅನೇಕ ಇಲ್ಲೇ ನಾವು ನೋಡ್ತಾ ಇದ್ವಿ, ಇನ್ನೂ ಈ ಬ್ರಾಹ್ಮಣ ರೋಣಿ ಅಥವಾ ಒಂದು ಈ ಒಂದು ಹನಂತಪೇಟೆ ಎಲ್ಲ ಏರಿಯಾದಲ್ಲೇ 2019 ಸಾಕಷ್ಟು ನೀರು ಬಂದಿದ್ದು ಗೊತ್ತದ. ಅದು ಅಲ್ಲೇ ಮನೆಗಳಲ್ಲಿ ಕಟ್ಕೊಂಡು ಈಗೂ ಸಹಿತ ಅಲ್ಲೇ ಇರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಜನ. ಈ ಜನರ ಸಹಿತ ವಿಚಾರ ಮಾಡಬೇಕಾಗಿದೆ, ಇದು ಸುರಕ್ಷಿತ ಅಲ್ಲಪ್ಪ ಅಂತ. ಈಗ ಮತ್ತೆ ಹೊಳಿ ಬಂದಪ್ಪ ಅಂದ್ರೆ ಮತ್ತೆ ಅದ ಪರಿಸ್ಥಿತಿ ಅಂದ್ರೆ ಜನನೂ ತಮಗೆ ಹೊಸ ಜಾಗವನ್ನು ಕೊಡುವಂಥ ಒಂದು ಸರ್ಕಾರದ ಒತ್ತಾಯ ಮಾಡಬೇಕು. ಇಲ್ಲಿ ಶಾಸಕರಾಗಿರ್ಬೋದು ಮತ್ತವರು ಆಗಿರ್ಬೋದು ಜನಪ್ರತಿನಿಧಿಗಳಿಗೆ ಒತ್ತಾಯ ಮಾಡಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡುವಂಥದ್ದು. ಯಾಕಂದರೆ ಮೊದಲಿನೂ ಸರಿ, ಒಂದು ಕಾಲಕ್ಕೆ ಏನಿತ್ತಪ್ಪ ಅಂತಂದ್ರೆ ವಿಶೇಷವಾಗಿ ಡ್ಯಾಮ್ಗಳಿಲ್ಲ, ಸಮಯದಲ್ಲ, ಇನ್ನುಳ್ಳ ಸಮಯದ ಹಿಂದಿನ ಕಾಲದಲ್ಲೇ ನದಿಗಳ ದಂಡಿ ಮೇಲೆ ಮನೆಗಳನ್ನು ಕಟ್ಟುವಂಥದ್ದು ಸಹಜ ಇತ್ತು. ಯಾಕಂದ್ರೆ ನೀರಿಗೆ ನಳಗಳ ವ್ಯವಸ್ಥೆ ಇರಲಿಲ್ಲ, ನೀರು ತಂದು ಹಾಕುವಂಥ ವ್ಯವಸ್ಥೆಗಳು ಇರಲಿಲ್ಲ. ಆವತ್ತು ನದಿ ಸಮೀಪಿದ್ದಷ್ಟು ಒಳ್ಳೆಯದಪ್ಪ ಅಂತಿದ್ರು. ಮತ್ತು ಆವತ್ತು ಏಕಾಗಿ ದೊಡ್ಡ ಪ್ರವಾಹಗಳು ಬರುತ್ತಿರಲಿಲ್ಲ, ಬಂದರೂ ಸಹಿತ ಆವತ್ತು ನೋಡುವಂಥ ಕೇಳುವಂಥ ಇವತ್ತಿನ ವ್ಯವಸ್ಥೆನೂ ಇರಲಿಲ್ಲ. ಬಟ್ ಇವತ್ತು ಏನಾಗಿದೆ ಅಂದರೆ ಎಲ್ಲ ವ್ಯವಸ್ಥೆಗಳು ಇದ್ದಾವೆ ಇಲ್ಲಂತಲ್ಲ. ಮತ್ತು ಇನ್ನೊಂದು ಏನು ನೀರನ್ನು ಎಲ್ಲಿ ಬೇಕಾದ್ರೂ ಸಹಿತ ಒಯ್ಯುವಂಥದ್ದು ನೋಡಿ ನೋಡ್ತಾ ಇದ್ದೀವಿ ನಾವೆಲ್ಲ. ಇಲ್ಲೇ ನಮ್ಮ ಘಟ್ಟಪ್ರಭೆಯಿಂದ ಹಿಡ್ಕಲ್ ಡ್ಯಾಮ್ ಬೆಳಗಾವಿಗೋ ಇನ್ನೆಲ್ಲಿಗೋ ಒಯ್ಯುವಷ್ಟು ಮಟ್ಟಿಗೆ ಇವತ್ತು ನೀರಾವರಿ ಒಂದೇನು